ಇವರಿಂದ ತೊಂದರೆ ಆಗಿಲ್ಲ, ಇವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿ ಎಲ್ಲರ ಹತ್ರದಿಂದ ಸೈನ್ ಮಾಡಿಸ್ಕೊಳ್ಳಿ. ಬೇರೆ ಏನೋ ನಡೀತಿದೆ ಮೇಡಮ್, ದಯವಿಟ್ಟು ನೀವು ಒಂಚೂರು ಗಮನಿಸಿ ವಿಚಾರಿಸಿ ಪ್ಲೀಸ್ ಮ್ಯಾಮ್. ನಮ್ಮ ಕಡೆಯಿಂದ ದೊಡ್ಡ ತಪ್ಪಾಗ್ತದೆ ಹೇಳಿದ್ರೆ, ದೇವ್ರಂತ ನಿಮ್ಮನ್ನ ಬಯೋ ಹಾಗಾಯ್ತು. ಆದ್ರೆ ಏನ್ ಮಾಡೋದು, ಗೌರಿಗೆ ಬಾಂಬ್ ಕಟ್ಟಿಬಿಟ್ಟಿದ್ದಾರೆ. ನಾನೇನಾದ್ರೂ ಮಾಡಬೇಕು. ಎತ್ತಿಡ್ತೀನಿ. ನೋಡಿ ಮಹೇಶ್, ಇದರಲ್ಲಿ ವಿಚಾರಿಸುವಂಥದ್ದು ಏನಿಲ್ಲ. ನಿಮ್ಮ ಮಾವರೇ ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅವ್ರ ಮಗಳು ಸ್ಪಷ್ಟಪಡಿಸಿದ್ದಾಳೆ. ಅಂದಮೇಲೆ ನಿಮ್ಮ ಕೇಸ್ ಅಲ್ಲಿಗೆ ಮುಗೀತು. ಅಳೆಂದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಸಹಗ್ರಿ ಮತ್ತು ಧರ್ಮ ಗೌರಿ ಸೊಂಟಕ್ಕೆ ಬಾಂಬ್ ಕಟ್ಟಿ ಕರ್ಕೊಂಡು ಬಂದಿದ್ದಾರೆ. ಆ ಕಾರಣದಿಂದ ನಾವು ಇರೋ ವಿಷಯ ಹೇಳೋಕ್ಕಾಗದೆ ಬೇರೇನೂ ಹೇಳಬೇಕಾಗಿದೆ. ಗೌರಿಗೆ ನಿಮ್ಮ ಮೇಲೆ ಮನಸ್ಸಿದೆ, ಆದರೆ ನಿಮ್ಮ ಜೊತೆ ಅವಳ ಸಂಸಾರ ಮಾಡಿದ್ರೆ ನನ್ನನ್ನು ಸಾಯಿಸ್ತೀನಿ ಅಂತ ಸಹಗ್ರಿ ಧರ್ಮ ಬೆದರಿಸಿಟ್ಟಿದ್ದಾರೆ. ನನ್ನ ಪ್ರಾಣ ಹೋಗುತ್ತೆ ಅನ್ನೋ ಕಾರಣಕ್ಕೆ ಗೌರಿ ನಿಮ್ಮನ್ನು ಬಿಡೋ ತೀರ್ಮಾನಕ್ಕೆ ಬಂದಿದ್ದಾಳೆ. ನೀವು ಹೇಳಿದ್ದು ಸತ್ಯ, ಅವರುಗಳು ನನ್ನನ್ನು ಒಂದು ಕಡೆ ಕೂಡ ಹಾಕಿದ್ದಾರೆ.